ಹೊತ್ತಿಗೆ ಬರಬೇಕು ಅಂತ ಬಂದಿರಾ? ಯಾಕೋ ಸಂಕೋಚವೇ? ಏನೋ ಯಾಕಾತಿದ್ದಲ್ಲಿ ನಮ್ಮ ಗಮನಕ್ಕೆ ಬರದೆ ಗೋಳದಡದು ಉಗ್ಗಿದಂತೆ ನುಗ್ಗಿದ್ದಕ್ಕೆ ನಮ್ಮಿಂದ ತಪ್ಪಾಗಿದೆ. ನಮ್ಗೆ ತಕ್ಕ ಶಿಕ್ಷೆ ಆಗ್ಲೇಬೇಕಲ್ಲ. ಅದೇನಾಗ್ತದ ತಂದಿರಾ? ನಿಮ್ಮ ಮಾತ್ರ ನೆರವಿನ ಮೇಲೆ ಹಾಲಿ ಇಡುವಾಗ ಕನ್ನಡಿ ಕಸಬಿತ್ತು. ಅದು 100 ವರ್ಷದಲ್ಲಿ ನಿಮ್ಮ ಆಗಮನ ಆಯ್ತು. ಹೌದಪ್ಪ, ನನ್ನ ಕಣ್ಣಲ್ಲಿ ಕಸರು ಬಿದ್ದಿದ್ರು. ನಾ ಬೇಡ ಬೇಡ ಆದ್ರು ನಿಮ್ಮ ಅಣ್ಣನವರು ತೈತ ಇದ್ರು. ಆ ಸಮಯಕ್ಕೆ ನೀವು ಬಂದ್ರೆ ಅದೇನೇ ಇರ್ಲಿ, ಅತ್ತಿಗೆ ತಪ್ಪು ಮಾಡಿದ್ರು ಹೋಗೋರು, ನಮಗೆ ಶಿಕ್ಷೆ ಆಗಬೇಕು. ಹೌದತ್ತಿಗೆ, ಮಹಾಭಾರತದಲ್ಲಿ ಧರ್ಮಾರ್ಜುನು ಏಕಾಂತದಲ್ಲಿ ಇದ್ದಾಗ ಅರ್ಜುನ ಪ್ರವೇಶ ಮಾಡಿದ್ದಕ್ಕೆ ತೀರ್ಥಯಾತ್ರೆಗೆ ಹೋಗಲಿಲ್ಲವೇ? ಅದರಂತೆ ನಾವು 4 ದಿನ ಉಪವಾಸ ವ್ರತ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ. ನಿಮ್ ಜೊತೆಲಿ ನಾವು ಕೂಡ ತಪ್ಪಾಡ್ತೀವಿ ಅಂದ್ಮೇಲೆ ನಾವು ಕೂಡ ಉಪವಾಸ ವ್ರತ ಮಾಡ್ಬೇಕಂತ ನಾವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಿಮ್ಮ ಜೊತೆಯಲ್ಲಿ. ಏನು ಸೀತಾ, ನಿನ್ನ ಪ್ರೀತಿಯ ಮಂದಿನವರು ಸಂತೋಷದಿಂದ ಕೇಳ್ತಿದ್ದಾರೆ. ಹಾಡನ್ನು ಹಾಡಬಾರದೆ ಸೀತಾ, ಹಾಡಬಾರದೆ. ನಿಮ್ಮ ಇಷ್ಟವೇ ನನ್ನ ಇಷ್ಟ ಅಲ್ಲಿ, ಅವ್ರ ಜೊತೆಯಲ್ಲಿ ನಾನು ಹಾಡಿಕೊಳ್ತೇನೆ, ಬನ್ನಿ.